Hi, welcome back to the channel. This is TEJAS and you notice that TechOutBox is our YouTube channel. You can video in the matter that even the hair can the munch of a sale within and channel in an active villa. So, any can tan and you get three reasons for the first reason in a pantandre and get 9 to 2 o'clock online class. So, online class first in the Shuragit, but attendance compulsory lilla. So, you attendance compulsory agile. So, the cost of both contain the 8 and the Kanange time alleguta. So, second reason in a pantandre last week and Chickmangalore go with an friends with it. So, Ali and get video record Madi upload Madaka Agila. Other than even they got a college. ಸ್ಪೇಸಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಾನು ಒಂದು ಗೇಮಿಂಗ್ ಪಿ ಸಿ ತರಬೇಕು ಸೊ ಅದಕ್ಕೋಸ್ಕರ ರಿಸರ್ಚ್ ಮಾಡೋದಕ್ಕೆ ನನಗೆ ಬೇಜಾನ್ ಟೈಮ್ ಹೋಗ್ತಾ ಇದೆ ಸೊ ಇವತ್ತಿಂದ ನಾನು ಟ್ರೈ ಮಾಡ್ತೀನಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳ್ತಾನೆ ಇರುತ್ತೆ ನೀವು ಮಾಡಲ್ಲ ಸೊ ನೀವು ಮಾಡೋರು ಯಾರ್ಯಾರು ಇದ್ದಾರೋ ಒಂದಷ್ಟು ಜನ ಇದ್ರಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೆಂಪು ಕಲರ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಗ್ತೀರಾ ಅದ್ರ ಪಕ್ಕ ಬೆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಬೆಲ್ ನೋಟಿಫಿಕೇಶನ್ ಅಂತ ಇರಲ್ಲ ಬೆಲ್ ನೋಟಿಫಿಕೇಶನ್ ಥರ ಇರುತ್ತೆ ಒಂದು ಕಾಣುತ್ತೆ ಅಲ್ಲಿ ಐಕಾನ್ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ರೆಡ್ಮಿ ನೋಟ್ 9 ಪ್ರೋ ಫೋನ್ ಬಂದಿದೆ ನಮ್ಮ ಹತ್ರ ಸೊ ಈ ಫೋನ್ ನಾವು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀವಿ ನೀವೇನಾದರೂ ಈ ಫೋನ್ನ ಬೈ ಮಾಡಬೇಕು ಅಂತಂದರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಈಗ ಈ ರೆಡ್ಮಿ ನೋಟ್ 9 ಪ್ರೋ ಫೋನನ್ನು ಅನ್ಬಾಕ್ಸಿಂಗ್ ಶುರು ಮಾಡೋಣ ಸೊ ಬಾಕ್ಸ್ ಪ್ಯಾಕೇಜ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಫೋನಿನ ಮೇಲ್ಗಡೆ ನಿಮಗೆ ಫೋನಿನ ಪಿಕ್ಚರ್ ಹಾಕಿರ್ತಾರೆ ಫ್ರಂಟ್ ಟು ಬ್ಯಾಕ್ದು ಅದು ಬಿಟ್ಟರೆ ರೆಡ್ಮಿ ನೋಟ್ 9 ಪ್ರೋ ಅಂತ ಬರೆದಿರ್ತಾರೆ ಇನ್ನು ಫೋನಿನ ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಬಾಕ್ಸ್ ಮೇಲೆ ರೆಡ್ಮಿ ನೋಟ್ 9 ಪ್ರೋ ಅಂತ ಬರೆದಿರುತ್ತೆ ಲೆಫ್ಟ್ ಸೈಡಲ್ಲೂ ಅಷ್ಟೇ ರೆಡ್ಮಿ ನೋಟ್ 9 ಪ್ರೋ ಅಂತ ಬರೆದಿರುತ್ತೆ ಇನ್ನು ನಿಮಗೆ ಬ್ಯಾಕ್ ಸೈಡಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಸೊ ಬ್ಯಾಕ್ ಸೈಡಲ್ಲಿ ಇದ್ರದ್ದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ ಸ್ನಾಪ್ ಡ್ರ್ಯಾಗನ್ 720G ಪ್ರೊಸೆಸರ್ ಇದರಲ್ಲಿದೆ 48 ಮೆಗಾ ಪಿಕ್ಸೆಲ್ದು ಕ್ಯಾಮ್ರಾ ಇದೆ ಇದರಲ್ಲಿ ಅಂತ ಮತ್ತು ಡಾಟ್ ಡಿಸ್ಪ್ಲೇ ಫುಲ್ ಹೆಚ್ ಡಿ ಪ್ಲಸ್ ನಿಮಗೆ 6.67 ಇಂಚ್ ಏನು ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು 5020mAh ಬ್ಯಾಟ್ರಿ ಸಿಗ್ತಾ ಇದೆ ಅಂತ ಮೇಜರ್ ಸ್ಪೆಸಿಫಿಕೇಷನ್ಸ್ ಏನಿದೆ ಈ ಫೋನಿಂದು ಅದನ್ನು ನಿಮಗೆ ಹಿಂದೆಗಡೆ ಹಾಕಿರ್ತಾರೆ ಅದು ಬಿಟ್ಟರೆ ನನ್ನ ಹತ್ರ ಇರೋವಂಥ ಮಾಡಲ್ಲು 4GB ಮತ್ತು 64GB ವೇರಿಯಂಟು ಪ್ರೈಸ್ ನೋಡ್ಬೋದು ನಿಮಗೆ 16,999 ರುಪೀಸ್ ಇರುತ್ತೆ ಸೊ ಈಗ ನಾವು ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದಂಗೆ ನಮಗೆ ಒಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ ಈ ಬಾಕ್ಸ್ ಒಳಗಡೆ ಏನು ಸಿಗುತ್ತೆ ಅಂತಂದರೆ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯುಲ್ ಇರುತ್ತೆ ಯೂಸರ್ ಮ್ಯಾನ್ಯುಲ್ ಒಂದ್ಸತಿ ಚೆಕ್ ಮಾಡಿಬಿಡಿ ಆನ್ ಮಾಡೋದಕ್ಕಿಂತ ಮುಂಚೆ ಆಯಿತಾ ಅದು ಬಿಟ್ಟರೆ ನಿಮಗೆ ಇನ್ನೇನು ಸಿಗುತ್ತೆ ಅಂತಂದರೆ ಒಂದು ಕ್ಯಾರಿ ಕೇಸ್ ಸಿಗುತ್ತೆ ನಾನು ಎಲ್ಲ ಫೋನಲ್ಲೂ ನೋಡಿದ್ದು ನನಗೆ ಒಂದು ಟ್ರಾನ್ಸ್ಪರೆಂಟ್ ಫೋನ್ ಕೇಸ್ ಸಿಗ್ತಾ ಇತ್ತು ಬಟ್ ಇದರಲ್ಲಿ ನಿಮಗೆ ಒಂದು ಡಾರ್ಕ್ ಕಲರ್ ಕೇಸ್ ಸಿಗ್ತಾ ಇದೆ ಟ್ರಾನ್ಸ್ಪರೆಂಟ್ ಯೂಸ್ ಮಾಡಿದ್ರೆ ಏನಿಲ್ಲ ಅದು ಟೈಮ್ ಆಗ್ತಾ ಆಗ್ತಾ ಅದು ಗಲೀಜಾಗ್ಬಿಡುತ್ತೆ ಸೊ ಈ ಡಾರ್ಕ್ ಕಲರ್ ಕೊಟ್ಟಿರೋದ್ರಿಂದ ನಮ್ಗೆ ಜಾಸ್ತಿ ಗಲೀಜಾಗಲ್ಲ ಫೋನ್ ಕೂಡ ಚೆನ್ನಾಗಿ ಕಾಣುತ್ತೆ ಈ ಡಾರ್ಕ್ ಕೇಸ್ ಯೂಸ್ ಮಾಡಿದ್ರೆ ಇನ್ನು ಫೋನ್ ಸಿಗ್ತಾ ಇದೆ ಡೈರೆಕ್ಟಾಗಿ ನಿಮಗೆ ಸೊ ಫೋನ್ನ ಸೈಡಲ್ಲಿ ಇಟ್ಬಿಟ್ಟು ಬಾಕ್ಸ್ ಒಳಗಡೆ ಏನೇನು ಸಿಗುತ್ತೆ ಅಂತ ನಾವೀಗ ನೋಡೋಣ ಸೊ ಬಾಕ್ಸ್ ಒಳಗಡೆ ನಿಮ್ಗೆ ಏನೇನು ಸಿಗುತ್ತೆ ಅಂತಂದರೆ ಒಂದು 18W ಇಂದು ಫಾಸ್ಟ್ ಚಾರ್ಜರ್ ಸಿಗುತ್ತೆ ಮತ್ತು ಒಂದು ಟೈಪ್ ಸಿ ಕೇಬಲ್ಲು ಚಾರ್ಜಿಂಗ್ ಮತ್ತು ಡೇಟಾ ಟ್ರಾನ್ಸ್ಫರ್ಗೆ ಸಿಗುತ್ತೆ ಈಗ ನಾವು ಫೋನ್ನ ಡೈರೆಕ್ಟಾಗಿ ಓಪನ್ ಮಾಡೋಣ ಫೋನ್ ಫಸ್ಟ್ ಲುಕ್ ಯಾವ ರೀತಿ ಇದೆ ಅಂತ ನೋಡೋಣ ಸೊ ಎಕ್ಸೈಟ್ ಆಗಿದೆ ನನಗಂತೂ ಫೋನ್ ಓಪನ್ ಮಾಡೋದಕ್ಕೆ ಸೊ ಈ ಫೋನ್ ನೋಡ್ತಾ ಇರ್ಬೋದು ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ನಿಮಗೆ ಫ್ರಂಟಲ್ಲಿ ಸಿಗುತ್ತೆ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಕೂಡ ನೀವು ನೋಡ್ತಾ ಇರ್ಬೋದು ಮತ್ತು ಟಾಪಲ್ಲಿ ನಿಮಗೆ ಐಆರ್ ಬ್ಲಾಸ್ಟರ್ ಮತ್ತು ಒಂದು ಮೈಕ್ರೋಫೋನ್ ಸಿಗುತ್ತೆ ಸೊ ಇನ್ನು ನಿಮಗೆ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟ್ರೇ ಸಿಗುತ್ತೆ ರೈಟ್ ಸೈಡಲ್ಲಿ ವಾಲ್ಯೂಮ್ ರೆಕರ್ ಸಿಗುತ್ತೆ ಸೊ ನೀವು ಓವರ್ ವ್ಯೂ ಈಗ ನೀವು ನೋಡ್ಬೋದು ಸೊ ಈಗ ಫೋನ್ನ ಸ್ವಿಚ್ ಆನ್ ಮಾಡೋಣ ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ನಾನು ಬೇರೆ ಫೋನ್ಸಲ್ಲಿ ನೋಡಿದ್ದೀನಿ ಯಾವ್ದಾದ್ರು ಆ್ಯಪ್ಸ್ನ ಅವರೇ ಇನ್ಸ್ಟಾಲ್ ಮಾಡಿ ಡೈರೆಕ್ಟಾಗಿ ನಮಗೆ ಕೊಟ್ಬಿಟ್ಟಿರ್ತಾರೆ ಬಟ್ ಇದರಲ್ಲಿ ನಿಮಗೆ ಜಾಸ್ತಿ ಆ್ಯಪ್ಸ್ ನೋಡೋದಕ್ಕೆ ಸಿಗಲ್ಲ ಒಂದು ಸ್ವಲ್ಪ ಇರುತ್ತೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಗೈಸ್ ಇವಾಗ ಅನ್ಬಾಕ್ಸಿಂಗ್ ಮುಗಿದು ಫೋನ್ ಇನ್ನು ಫಿಸಿಕಲ್ ಓವರ್ವ್ಯೂ ಫಸ್ಟ್ ನೋಡ್ಬೋಣ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬ್ಯಾಕ್ ಸೈಡಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ ಒಂದು 4 ಕ್ಯಾಮ್ರಾ ಸಿಗ್ತಾ ಇದೆ ಚೌಕಾಕಾರದಲ್ಲಿ ಇರುವಂಥ ಕ್ಯಾಮ್ರಾ ಸಿಗ್ತಾ ಇದೆ ಅದು ಬಿಟ್ಟರೆ ನಿಮಗೆ ಹಿಂದೆಗಡೆ ರೆಡ್ಮಿ ಅಂತ ಬ್ರ್ಯಾಂಡಿಂಗ್ ನೋಡ್ಬೋದು ಹಿಂದೆಗಡೆ ಸೊ ಅದು ಬಿಟ್ಟರೆ ನಿಮಗೆ ಸ್ಕ್ರೀನ್ ಇನ್ನ ರೈಟ್ ಸೈಡ್ ಸ್ಕ್ರೀನ್ ಇಂದು ರೈಟ್ ಸೈಡ್ಗೆ ನಾನು ಮಾತಾಡ್ತಾ ಇರೋದು ರೈಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ರೆಕಾರ್ಡ್ಸ್ ಜೊತೆಗೆ ಒಂದು ಪವರ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಅದು ಅದರಲ್ಲೇ ಸಿಗುತ್ತೆ ಅಂದರೆ ಪವರ್ ಬಟನ್ ಇದೇನೆ ಫಿಂಗರ್ ಪ್ರಿಂಟ್ ಸೆನ್ಸರು ಇದೇನೆ ಇಲ್ಲೇ ನಿಮಗೆ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನ್ಲಾಕು ಇಲ್ಲಿಂದಾನೇ ಆಗುತ್ತೆ ಮತ್ತು ನನ್ನ ಪೋಕೋ ಎಕ್ಸ್ 2 ಫೋನ್ ಏನಿತ್ತು ಸೊ ಅದರಲ್ಲೂ ಸೇಮ್ ಇದೇ ರೀತಿ ಸೆನ್ಸರ್ ಇತ್ತು ಅಂದರೆ ಸೈಡಲ್ಲಿ ಇರುತ್ತೆ ಸೊ ಹಿಂದೆಗಡೆ ಎಷ್ಟೊಂದು ಫೋನ್ಸಿಗೆ ಹಿಂದೆ ಬರುತ್ತೆ ಹಿಂದೆ ಇನ್ನೂ ಎಷ್ಟೊಂದು ಫೋನ್ಸಿಗೆ ಮುಂದೆಗಡೆ ಡಿಸ್ಪ್ಲೇಲಿ ಇರುತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರು ಈ ಫೋನಿಗೆ ರೈಟ್ ಸೈಡಲ್ಲಿ ಇರುತ್ತೆ ನನಗೆ ಇದು ಕಂಫರ್ಟಬಲ್ ಅಂತ ಫೀಲ್ ಆಗುತ್ತೆ ಸೊ ಇನ್ನು ಟಾಪ್ ಸೈಡಲ್ಲಿ ನಿಮ್ಗೆ ನೋಡೋದಾದರೆ ಒಂದು ಐಆರ್ ಬ್ಲಾಸ್ಟರ್ ಇದೆ ಸೊ ಐಆರ್ ಬ್ಲಾಸ್ಟರ್ ಅಂತ ಅಂದರೆ ನಿಮ್ಮ ಮನೇಲಿ ಇರುತ್ತಲ್ಲ ಟಿ ವಿ ಬೇರೆ ಗ್ಯಾಜೆಟ್ಸ್ ಎಲ್ಲ ಇರುತ್ತಲ್ಲ ಸೊ ನಿಮ್ಮಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಇರುತ್ತಲ್ಲ ಸೊ ಅದನ್ನು ನೀವು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು ಸೊ ಈ ಐಆರ್ ಬ್ಲಾಸ್ಟರ್ ಸಪೋರ್ಟ್ ಇದ್ದರೆ ಸೊ ಅದು ಬಿಟ್ಟರೆ ನಿಮ್ಗೆ ಒಂದು ಮೈಕ್ರೋಫೋನ್ ಸಿಗ್ತಾ ಇದೆ ಅದು ಬಿಟ್ಟರೆ ಫೋನಿನ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನೂ ಸಿಗೋದಿಲ್ಲ ಒಂದೇ ಒಂದು ಸಿಮ್ ಎಜೆಕ್ಟರ್ದು ಟೂಲ್ ಸಿಗುತ್ತೆ ಅಂದರೆ ಸಿಮ್ ಎಜೆಕ್ಟರ್ ಟೂಲ್ ಅಂದರೆ ಸಿಮ್ದು ಟ್ರೇ ಸಿಗುತ್ತೆ ಸೊ ಈ ಟ್ರೇನಲ್ಲಿ ನೀವು ಏನೇನು ಹಾಕ್ಬೋದು ಅಂತಂದರೆ ಎರಡು ಸಿಮ್ ಕಾರ್ಡ್ ಹಾಕ್ಬೋದು ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು ಅದು ಬಿಟ್ಟರೆ ಇನ್ನು ಫೋನಿಂದು ಬಾಟಮ್ ಸೈಡಲ್ಲಿ ಏನೇನು ಬರುತ್ತೆ ಅಂತಂದರೆ ನಿಮಗೆ ಒಂದು 3.5mm ಜ್ಯಾಕ್ ಸಿಗುತ್ತೆ ಅದು ಬಿಟ್ಟರೆ ಟೈಪ್ ಸಿ ಪೋರ್ಟ್ ಒಂದು ಸಿಗುತ್ತೆ ಚಾರ್ಜಿಂಗ್ಗೋಸ್ಕರ ಮತ್ತು ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೋದು ಅದು ಬಿಟ್ಟರೆ ಇನ್ನೊಂದು ಮೈಕ್ರೋಫೋನ್ ಸಿಗ್ತಾ ಇದೆ ಪ್ಲಸ್ ನಿಮಗೆ ಒಂದು ಸ್ಪೀಕರ್ ಸಿಗ್ತಾ ಇದೆ ಈ ಫೋನಲ್ಲಿ ಸೊ ಇನ್ನು
ಈ ಫೋನಿನ ಫ್ರಂಟ್ ಲುಕ್ ನೀವು ನೋಡೋದಾದರೆ ಮುಂದೆಗಡೆ ನಿಮಗೆ 16 megapixel ಒಂದು ಸೆನ್ಸರ್ ಇದೆ ವಿತ್ ಇದು ಪಂಚ್ ಹೋಲ್ ಕ್ಯಾಮ್ರಾ. ಡಿಸ್ಪ್ಲೇನಲ್ಲಿ ಈ ಕ್ಯಾಮ್ರಾ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ 16 MP ಸೆನ್ಸರ್ ನಿಮಗೆ ಫ್ರಂಟ್ ಲೆವೆಲ್ಲಿ ಸಿಗುತ್ತೆ. ಸೊ ನಾನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಎಷ್ಟಿದೆಯಪ್ಪ ನನಗೆ ಮರ್ತೋಯ್ತು, ಬಾಕ್ಸ್ ಮೇಲೆ ಇರುತ್ತೆ. ಇನ್ನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ನಿಮಗೆ 6.67 inch ಡಾಟ್ ಡಿಸ್ಪ್ಲೇ ಫುಲ್ HD+ ನಿಮಗೆ ಸಿಗ್ತಾ ಇದೆ. ಸೊ ಒಂದು ನಾರ್ಮಲ್ ನಿಮಗೆ ಫೋನ್ ಎಲ್ಲ ಬೇರೆ ಫೋನ್ಸ್ ಎಷ್ಟಿರುತ್ತೋ ಸೊ ಆ ಫೋನ್ ಅಷ್ಟು ನಿಮಗೆ ಹೋಲ್ಡಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ನಿಮಗೆ ಅಂತಂದರೆ ಫೋನ್ ಸ್ವಲ್ಪ ನನಗೆ ವೆಯ್ಟ್ ಜಾಸ್ತಿ ಅಂತ ಅನಿಸ್ತು ಈ ಫೋನಿಂದು. ಅದು ಬಿಟ್ಟರೆ ನಿಮಗೆ ಒಂದೇ ಇನ್ನೊಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ ಲೋ ಲೈಟ್ ಕಂಡೀಷನ್ಸಲ್ಲಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಆಫರ್ ಮಾಡಲ್ಲ. ಸೊ ನೀವೇನಾದರೂ ಡೇ ಲೈಟಲ್ಲಿ ಸನ್ ಲೈಟಲ್ಲಿ ಏನಾದರೂ ಫೋಟೋ ತಗೋತಾ ಇದ್ದೀರಾ ಅಂತಂದರೆ ನಿಮಗೆ ಎಕ್ಸಲೆಂಟ್ ಕ್ವಾಲಿಟಿ ಫೋಟೋಸ್ ಇದು ಆಫರ್ ಮಾಡುತ್ತೆ. ಸೊ ಇವಾಗ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕ್ಯಾಮ್ರಾ ಡೈರೆಕ್ಟಾಗಿ ನಾನು ನಿಮಗೆ ತೆಗೆದು ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ನಿಮಗೆ ಏನು ಆಫರ್ ಮಾಡ್ತಾ ಇದು ಅಂತಂದರೆ 1x ಆಫರ್ ಮಾಡುತ್ತೆ. ಅಂದರೆ ನಾರ್ಮಲ್ ಫೋಟೋ ನೀವು 1x ತೆಗಿಬೋದು. ಅದು ಬಿಟ್ಟರೆ ನಿಮಗೆ ವೈಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ ಇದರಲ್ಲಿ ಎಷ್ಟು 5 megapixel ಇದೆ ಅಲ್ಲ 8 megapixel ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ 8 megapixel ನಾನು ಇವಾಗ ಕ್ಯಾಮ್ರಾದೇ ತೆಗಿತಾ ಇದ್ದೀನಿ. ಓಕೆ, ಅದು ಬಿಟ್ಟರೆ ನಿಮಗೆ ಡಿಜಿಟಲ್ ಜೂಮ್ ಆಗುತ್ತೆ, 2x ಜೂಮ್ ಆಗುತ್ತೆ. ಸೊ 2x ಮೋಡಲ್ಲಿ ತೆಗಿತಾ ಇರುವಂಥ ಫೋಟೋ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದು ಬಿಟ್ಟರೆ ನಿಮಗೆ ಫ್ರಂಟಲ್ಲಿ 16 megapixel ಸೆನ್ಸರ್ ಸಿಗ್ತಾ ಇದೆ. ಸೊ ಫ್ರಂಟಲ್ಲಿ ಕ್ಯಾಮ್ರಾ ಯಾವ ರೀತಿ ಆಫರ್ ಮಾಡುತ್ತೆ ಫ್ರಂಟಲ್ಲಿ ಅಂತ ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಸೊ ಫೋಟೋಸ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಒಳ್ಳೆಯ ಕ್ವಾಲಿಟಿ ಫೋಟೋಸ್ನ ಇದು ಆಫರ್ ಮಾಡುತ್ತೆ. ನಾನು ನಿಮಗೆ ವೈಟ್ ಬ್ಯಾಲೆನ್ಸ್ ಸ್ಯಾಚುರೇಷನ್ ಎಲ್ಲ ಮೇಂಟೈನ್ ಮಾಡುತ್ತೆ ಅಂದರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ. ಸೊ ಓವರಾಲ್ ನಾನು ಏನು ಹೇಳ್ತೀನಿ ಅಂತಂದರೆ ಒಳ್ಳೆ ಕ್ವಾಲಿಟಿ ಆಫರ್ ನಿಮಗೆ ಮಾಡುತ್ತೆ. ಸೊ ಈ ಫೋನಿಂದು ಕ್ಯಾಮ್ರಾ ಓಕೆ ಚೆನ್ನಾಗಿದೆ, ನೀವು ಕೊಡೋ ದುಡ್ಡಿಗೆ ಒಳ್ಳೆ ಕ್ಯಾಮ್ರಾ ನಿಮ್ಮ ಕೈಯಲ್ಲಿ ಸಿಗ್ತಾ ಇದೆ. ಸೊ ಅದು ಬಿಟ್ಟರೆ ನಿಮಗೆ ವಿಡಿಯೋಗ್ರಫಿ ಯಾವ ರೀತಿ ಬರುತ್ತೆ ಈ ಫೋನಲ್ಲಿ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ, ವಿಡಿಯೋ ಮಾಡೇ ಬಿಡ್ತೀನಿ. ಸೊ ಈಗ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈಗ ಏನು ವಿಡಿಯೋ ಆಗ್ತಾ ಇದೆ ನೀವು ನೋಡ್ತಾ ಇರೋದು Redmi Note 9 Pro ಫೋನಲ್ಲಿ ಆಗ್ತಿರುವಂತಹ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋ ಕ್ವಾಲಿಟಿಯಲ್ಲಿ ನೀವು ಆರಾಮಾಗಿ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡಬಹುದು. ಸೊ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫೋನಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದಿದ್ದು. ಸೊ ಇವಾಗ ನೀವೇನು ಮಾಡ್ಬೋದು ಅಂತಂದರೆ ಈ ಫೋನಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಆರಾಮಾಗಿ ರನ್ ಮಾಡ್ಬೋದು. ಸೊ ಇದಿಷ್ಟು ಈ ಫೋನಿನ ಬ್ಯಾಕ್ ಕ್ಯಾಮ್ರಾದು ಪರ್ಫಾರ್ಮೆನ್ಸ್ ಆಯಿತು. 48 megapixel ಸೆನ್ಸರು ಹಿಂದೆಗಡೆ ಇದೆ. ಅದು ಬಿಟ್ಟರೆ ಈಗ ಫ್ರಂಟಲ್ಲಿ ಇರುವಂಥ ಸೆನ್ಸರ್ ಯಾವ ರೀತಿ ನಿಮಗೆ ವಿಡಿಯೋ ಆಫರ್ ಮಾಡುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಫ್ರಂಟ್ ಕ್ಯಾಮ್ರಾದಲ್ಲಿ Redmi Note 9 Pro ಫೋನಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಇದು. ಸೊ ಇದರಲ್ಲಿ ನಿಮಗೆ 16 megapixel ಸೆನ್ಸರ್ ಸಿಗ್ತಾ ಇದೆ. ಅದರಲ್ಲಿ ಆಗ್ತಿರುವಂಥ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಈ ಫೋನಿಂದು ಕ್ಯಾಮ್ರಾ ಸ್ಪೆಸಿಫಿಕೇಶನ್ಸ್ ಆಯಿತು. ಸೊ ಇವಾಗ ಈ ಫೋನಿಂದು ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ನಿಮಗೆ 5020 mAh ಬ್ಯಾಟ್ರಿ ಸಿಗ್ತಾ ಇದೆ ವಿತ್ 18W ಫಾಸ್ಟ್ ಚಾರ್ಜರ್ ನಿಮಗೆ ಸಿಗ್ತಾ ಇದೆ. ಸೊ ಇದು ಈ ಫೋನಿಂದು ಬ್ಯಾಟ್ರಿ ಕ್ವಾಲಿಟಿ. ನಿಮಗೇನಾದರೂ ಬ್ಯಾಟ್ರಿದು ಕೆಪಾಸಿಟಿ ಸಾರಿ ನಿಮಗೇನಾದರೂ ಒಂದು 2 days ಆರಾಮಾಗಿ ಆಫರ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. 5000 mAh ಅಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ನಿಮಗೆ ಲೈಫ್ ಕೊಡುತ್ತೆ ವಿತ್ 1 charge ನಿಮಗೆ ಒಳ್ಳೆ ಲೈಫ್ ಕೊಡುತ್ತೆ. ಒಂದು 2 days ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು. ಅದು ಬಿಟ್ಟರೆ ನಿಮಗೆ ಒಳ್ಳೆ ಸ್ಟೋರೇಜ್ ಸಿಗ್ತಾ ಇದೆ. 2.1 ಹೈ ಸ್ಪೀಡ್ ಸ್ಟೋರೇಜ್ ನಿಮಗೆ ಸಿಗುತ್ತೆ. ನನ್ನ ಹತ್ರ ಇರೋ ವೇರಿಯಂಟು 4GB RAM ಮತ್ತು 64GB ಇಂಟರ್ನಲ್ ಮೆಮೊರಿ ಅಂತಹ ವೇರಿಯಂಟು. ಸೊ ಬ್ಲ್ಯಾಕ್ ಕಲರ್ ಅಂತ ಹೇಳ್ಬಿಟ್ಟು ನನಗೆ ಬ್ಲೂ ಕಲರ್ ಕಳಿಸಿದ್ದಾರೆ. ಓಕೆ, ಇದು ಇದೆ ಅಂತ ಇದ್ರೆ ಅದು ಬ್ಲ್ಯಾಕ್ ಕಲರು. ಸೊ ನಮ್ಮ ಬ್ಲ್ಯಾಕ್ ಅಂದರೆ ಇದಪ್ಪ. ಸೊ ಇದನ್ನು ನಾವು ಬ್ಲ್ಯಾಕ್ ಕಲರ್ ಅಂತ ಕರಿತೀವಿ. ಇದನ್ನು ಯಾವ ಆ್ಯಂಗಲಿಂದ ಅವರು ಬ್ಲ್ಯಾಕ್ ಕಲರ್ ಅಂತ ಕರೀತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ನಿಮಗೆ ಇನ್ನು 6GB ವೇರಿಯಂಟು ಬರುತ್ತೆ, ಅದನ್ನು ನೀವು ಬೇಕಾದರೆ ಪ್ರೈಸ್ ಚೆಕ್ ಮಾಡ್ಕೊಬೋದು, ಒಂಚೂರು ಜಾಸ್ತಿ ಇರುತ್ತೆ. ನನಗೆ ಇದು ಅಮೆಝಾನಲ್ಲೇನೋ ಫ್ಲಿಪ್ಕಾರ್ಟಲ್ಲೇನೋ ನೋಡಿದೆ ನಿಮಗೆ 13.5 ನಿಮಗೆ ಈ ಫೋನ್ ಆಫರ್ ಇರುತ್ತೆ. ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಲಿಂಕ್ಸ್ ಅದರಿಂದ ಡಿಸ್ಕ್ರಿಪ್ಷನ್, ನೀವು ಅಲ್ಲೋಗಿ ನೀವು ಈ ಫೋನ್ನ ಬೈ ಮಾಡ್ಕೋಬಹುದು. ಸೊ ಇವಾಗ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ ಇರುವಂಥ ಪ್ರೊಸೆಸರ್ Snapdragon 720G. ಸೊ ಈ ಒಂದು ಪ್ರೊಸೆಸರ್ ಏನಿದೆ ನಿಮಗೆ ಒಂದು ಹೈ ಎಂಡ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ನೀವೇನಾದರೂ ಗೇಮಿಂಗ್ ಆಡ್ತೀರಾ ಅಂತಂದರೆ ಒಳ್ಳೆ ಗೇಮಿಂಗ್ ಪರ್ಫಾರ್ಮೆನ್ಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಈ 720G ಏನಿದೆ ಇದು ನಿಮಗೆ 710G ಮತ್ತು 730G ಮಧ್ಯ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅಂದ್ಕೊಬೇಡಿ. ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕೊಡೋದಲ್ಲ ಇದು. ಸೊ ನಾರ್ಮಲ್ ನೀವೇನಾದರೂ ಒಂದು ಗೇಮ್ ಆಡ್ತೀರಾ, ಸೊ ಒಂದು 2 hours ಗೇಮಿಂಗ್ ಆಡ್ತೀರಾ, 3 hours ಗೇಮಿಂಗ್ ಆಡ್ತೀರಾ ಅಂತಂದರೆ ಓಕೆ, ನೀವು ಆರಾಮಾಗಿ ಡೇ ಟು ಡೇ ಯೂಸ್ ಮಾಡ್ಕೋಬೋದು. ಇದು ಇಷ್ಟು ಕ್ಯಾಪಾಸಿಟಿ ಈ ಒಂದು ಪ್ರೊಸೆಸರ್ಗೆ ಇದೆ. ಒಂದು ಮಿಡ್ ಎಂಡ್ ಮತ್ತು ಹೈ ಎಂಡ್ ಮಧ್ಯದಲ್ಲಿ ಬರುತ್ತೆ ಅಂತ ನಾನು ಹೇಳ್ಬೋದು. ಸೊ ಮಿಡ್ ಎಂಡ್ಗಿಂತ ಒಂಚೂರು ಜಾಸ್ತಿ, ಹೈ ಎಂಡ್ಗಿಂತ ಕಮ್ಮಿ. ಸೊ ಆ ರೀತಿ ಪರ್ಫಾರ್ಮೆನ್ಸ್ ನಿಮಗೆ ಈ ಒಂದು ಪ್ರೊಸೆಸರ್ ಏನಿದೆ ಇದು ಆಫರ್ ಮಾಡುತ್ತೆ. ಸೊ ಇನ್ನು ಈ ಫೋನಿಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಅಷ್ಟೇ ನಿಮಗೆ ತುಂಬ ಆ್ಯಕ್ಯುರೇಟ್ ರಿಸಲ್ಟ್ ಕೊಡುತ್ತೆ. ಏನಕ್ಕೆ ಅಂತಂದರೆ ನೀವು ಪಟ್ಟಣದ ಇಟ್ಟಿದ ತಕ್ಷಣ ಓಪನ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಯುರೇಟಾಗಿ ಇದು ಓಪನ್ ಆಗುತ್ತೆ ಅಂತ. ಸೊ ನಿಮ್ಮ ಕೈ ಏನಾದರೂ ಒಂಚೂರು ಒದ್ದೆ ಆಗಿದ್ರೂ ಅಷ್ಟೇ ಇದು ಕ್ಲೀನಾಗಿ ಸ್ಕ್ಯಾನ್ ಮಾಡಿ ವಿತಿನ್ ಮಿಲಿ ಸೆಕೆಂಡ್ಸು ಅಂತ ಹೇಳ್ಬೋದು, ವಿತಿನ್ ಮಿಲಿ ಸೆಕೆಂಡ್ಸ್ ಇದು ನಿಮ್ಮ ಫೋನ್ ಅನ್ಲಾಕ್ ಆಗುತ್ತೆ. ಸೊ ನಿಮ್ಮ ಫಿಂಗರ್ ಪ್ರಿಂಟ್ ಕ್ಲೀನಾಗಿ ಸ್ಕ್ಯಾನ್ ಮಾಡಿರ್ಬೇಕು, ನೀವು ಸ್ಕ್ಯಾನ್ ಮಾಡಿದ್ದಾದಮೇಲೆ ಅನ್ಲಾಕ್ ಆಗುತ್ತೆ. ಈಗ ಸ್ಪೀಕರ್ಸ್ ಬಗ್ಗೆ ಮಾತಾಡೋದಕ್ಕಿಂತ ನಾನು ನಿಮಗೆ ಸ್ಪೀಕರ್ಸ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ. Drop sound the floor.
ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಏನೇನು ಸಿಗ್ತಾ ಇದೆ, ಬ್ಲೂಟೂತ್ ನಾರ್ಮಲ್, ವೈಫೈ ನಾರ್ಮಲ್, ಹೂ ವೈಫೈ ಸಿಗ್ತಾ ಇದೆ, ವಿವೋ ವೈಫೈ ಅಂತ ಇರುತ್ತಲ್ಲ, ಸೊ ಅದು ಸಿಗ್ತಾ ಇದೆ ನಿಮಗೆ. ಡ್ಯುಯಲ್ 4G ಈ ಫೋನಲ್ಲಿ ಆಫರ್ ಮಾಡುತ್ತೆ, ನೀವು ಎರಡು ಫೋನ್ನ ಡ್ಯುಯಲ್ ಸಿಮ್ ಹಾಕೊಂಡು 4G ಎರಡು ಸಿಮ್ನು ಯೂಸ್ ಮಾಡ್ಕೋಬಹುದು. ಸೊ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಕಂಬರೋಣ. ಬಾಯ್.